ರಾಯಚೂರು ಜಿಲ್ಲೆಗಳಲ್ಲಿ ಜಿಂಕೆ ಹಾಗೂ ಕೃಷ್ಣ ಮೃಗಗಳ ಸಂಖ್ಯೆ ಹೆಚ್ಚಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಜಿಲ್ಲೆಯಲ್ಲಿ 20,000 ಅಧಿಕ ಜಿಂಕೆಗಳಿವೆ. ಹಿಂಡು ಹಿಂಡಾಗಿ ಹೊಲಗಳಿಗೆ ನುಗ್ಗುವ ಈ ಕಾಡು ಪ್ರಾಣಿಗಳು ಎಕರೆಗಟ್ಟಲೆ ಬೆಳೆಗಳನ್ನ ತಿಂದು ನಾಶ ಮಾಡಿ ಹೋಗ್ತವೆ. ಆದರೆ ರೈತರ ಸಮಸ್ಯೆಗೆ ಸ್ಪಂದಿಸಬೇಕಾದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಕಂಡು ಕಾಣದಂತೆ ಕುಳಿತು ಬಿಟ್ಟಿದ್ದಾರೆ. ನಮ್ಮ ನೋವನ್ನ ಯಾರಿಗೆ ಹೇಳ್ಕೋಬೇಕು? ಗ್ರಾಮದ ರೈತ ಪ್ರಕಾಶ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಜಿಂಕೆಗಳ ಹಾವಳಿ ಭಾಳ ಆಗಿದ್ರೆ ಈ ತೊಗರಿ ಹತ್ತಿ ಈ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಿದ್ದಾವೆ. ಹಿಂಗಾಗಿ ಇದರಲ್ಲಿ ಇವಾಗ ಹೆಸರಂತರ ನಾವು ಇವಾಗೊಂದು ಭಾಳ ವರ್ಷಗಳಾದವು ರೀ ಇಲ್ಲಿ ಅದು ಸಂಪೂರ್ಣವಾಗಿ ನಾಶ ಮಾಡೋದ್ರಲ್ಲಿಂದ ನಮ್ಮ ಎರಮರ್ಸ ಗ್ರಾಮದಲ್ಲಿ ಹೆಸರನ್ನು ಬಿತ್ತೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಹೋದ ವರ್ಷ ನಾನೇ ಬಿತ್ತಿದ್ವಿ, ಒಂದು 6 ಎಕರೆ ಸಂಪೂರ್ಣವಾಗಿ ನಾಶ ಮಾಡಿದ್ರು. ನಮಗೊಂದು ಸ್ವಲ್ಪ ನೀರು ಅನುಕೂಲ ಆದ ಅಂತೇಳಿ, ಕೃಷಿ ಹೊಂಡ ಟೈಪ್ ಆದ ಅಂತೇಳಿ ಕಟ್ಕೊಂಡು ಇದು ಮಾಡ್ಬೇಕಂತಂದ್ರೆ ಸಂಪೂರ್ಣವಾಗಿ ನಾಶ ಮಾಡಿದ್ವು. ಡೈಲಿ 2 ಟೈಮ್ ಬರ್ತವೆ ಸರ್, ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಇರ್ತವೆ ಸರ್, ಮತ್ತು ಸಾಯಂಕಾಲ 5 ರಿಂದ 8 ಗಂಟೆ ತನಕ ಇರ್ತವೆ ಸರ್. ಫುಲ್ಲು ಎಲ್ಲ ನಾವೆಲ್ಲ ಬಿದಿರು ಗೊಂಬೆ ಎಲ್ಲ ಹಾಕಿ ವೈಟ್ ಸೀರೆ ಎಲ್ಲ ಕಟ್ಟೀವಿ ಸರ್, ಗೊಂಬೆ ಟೈಪ್ ಮಾಡಿದ್ದೀವಿ ಸರ್. ಹಂಗಾಗಿ ಅವು ಅಂಜುತ್ತಾ ಇಲ್ಲ ಸರ್. ಅರಣ್ಯ ಇಲಾಖೆದವರು ಸ್ವಲ್ಪ ಏನೋ ಕ್ರಮ ತೊಗೊಂಡ್ರೆ ಚೆನ್ನಾಗಿತ್ತು ಅಂತಂದು ಹಂಗಾಗಿ ಹೇಳ್ತಾ ಇದ್ದೀನಿ ಸರ್.